ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವಳೇನೋ ಶೌರ್ಯ ಜೊತೆ ಯುವರಾಣಿ ತರ ಇದ್ದಾಳೆ, ಅವಳ ನೆನ್ಸ್ಕೊಂಡು ಕಣ್ಣೀರ್ ಹಾಕ್ತಾ ಕೂತಿದ್ಯಾ? ಶೌರ್ಯ ಯಾರತ್ತೆ? ನೀವೇನೋ ರಹಸ್ಯ ಮುಚ್ಚಿಡ್ತಾ ಇದ್ದೀರಾ. ಸಂಪದಕ್ಕ ಎಲ್ಲಿ ಹೋಗಿದ್ದಾಳೆ? ಅಷ್ಟಕ್ಕೂ ಶೌರ್ಯ ಯಾರು? ಸಂಪದಕ್ಕ ಅಲ್ಲಿಗೆ ಹೋಗಿದ್ದಾಳ? ನೀವ್ ಯಾವಾಗ್ಲೂ ರಹಸ್ಯವಾಗಿ ಏನಾದ್ರೂ ಒಂದ್ ಮಾತಾಡ್ತಾನೆ ಇರ್ತೀರಾ. ನನ್ ಏನು ಅಂತ ಕೇಳಿದ ತಕ್ಷಣ ಆಕ್ಟಿಂಗ್ ಅಂತ ಕವರ್ ಮಾಡ್ತೀರಾ. ಏನಾಯ್ತು ಲಕ್ಷ್ಮಿ? ಅತ್ತೆ ಮಾವನ್ನ ಕೇಳಿಯಪ್ಪ, ನಿಜ ಹೇಳಿ ಅಂದ್ರೆ ಹೇಳ್ತಾ ಇಲ್ಲ. ಯಾವ ನಿಜನಮ್ಮ? ಸಂಪದಕ್ಕನ್ ಬಗ್ಗೆ ಅಪ್ಪ. ಸಂಪದಕ್ಕ ಯಾರೋ ಶೌರ್ಯನ ಹತ್ರ ಹೋಗಿದ್ದಾಳಂತೆ. ಅದೇನಕ್ಕ, ಸಂಪದಾಗ ಯಾರು ಇಲ್ಲ ಅಂದೆ? ಈಗ ಈ ಶೌರ್ಯ ಯಾರು? ಶೌರ್ಯ ಅಂದ್ರೆ ಮೊನ್ನೆ ನಮ್ಮ ಮನೆಗೆ ಬಂದ ಪೊಲೀಸ್ ಆಫೀಸರ. ಅವನಿಗೆ ಸಂಪದಗೆ ಸಂಬಂಧ ಏನು? ಇವರೇನು ದೊಡ್ಡ ವಿಷಯನೇ ಮುಚ್ಚಿಟ್ಟಿದ್ದಾರ್ರಿ. ಆ ಶೌರ್ಯನಿಗೂ ಸಂಪದಗೂ ಏನೋ ಸಂಬಂಧ ಇದೆ. ಅದಕ್ಕೆ ಏನೋ ಅವ್ರು ಬಂದಾಗ ವೇಷ ಬದಲಾಯಿಸ್ಕೊಂಡು ಬಂದಿದ್ದು. ನಿಜ ಹೇಳಿ ಅಕ್ಕ. ಏನಾದ್ರೂ ಹೇಳಿ ತಪ್ಪಿಸ್ಕೊಳ್ಳಿಲ್ಲ ಅಂದ್ರೆ ನಮ್ ಬುಡಕ್ಕೆ ಬರೋ ಹಾಗಿದ್ಯಲ್ಲ. ಶೌರ್ಯ ಅಂದ್ರೆ ನೀವ್ ಅನ್ಕೊಂಡ ಹಾಗೆ ಪೊಲೀಸ್ ಆಫೀಸರ್ ಏನು ಅಲ್ಲ, ಸಂಪದ ಅವ್ರ ತಾತ ಶೌರ್ಯ ಚಕ್ರವರ್ತಿ ಅಂತ. ಇಷ್ಟ ಇಲ್ದಿರೋ ಮದ್ವೆ ಮಾಡ್ತಿದ್ರೆ ಅವರಿಂದ ತಪ್ಪಿಸ್ಕೊಂಡ್ ಬಂದ್ಲು ಅಂತ ನಿನ್ ಮಗ ಕತೆ ಹೇಳ್ದ? ಅವಳ ಅಪ್ಪ ಮಾಡ್ಬೇಕು ಅನ್ಕೊಂಡಿದ್ರು, ಅವಳ ತಾತ ಅಲ್ಲ, ಅದಕ್ಕೆ ತಾತನ ಹತ್ರ ಹೋಗಿದ್ದಾಳೆ. ಅದೇ ಸಿದ್ಧಗ್ ಹೇಳ್ತಾ ಇದ್ದೆ. ಇನ್ ಅವಳ ಬಗ್ಗೆ ಯೋಚನೆ ಮಾಡ್ಬೇಡ, ಅವಳು ಖುಷಿಯಾಗೇ ಇದ್ದಾಳೆ. ನಿನ್ ಜೀವನ ನೀನ್ ನೋಡ್ಕೋ ಅಂತ ಹೇಳ್ತಿದ್ದೆ. ಅಷ್ಟೇನಾ? ಅಥವಾ ರಾಜಮ್ಮ ಹೇಳ್ದಾಗೆ ಸಂಪದಾಗೂ ಸಿದ್ದುಗೂ ಏನಾದ್ರು? ಚೇಚೆ, ಅವಳಿಗೂ ಸಿದ್ದುಗೂ ಏನ್ ಸಂಬಂಧ ಇಲ್ಲ ತಮ್ಮಯ್ಯ. ನೀನ್ ಯಾರ ಮೇಲೆ ಆಣೆ ಮಾಡು ಅಂದ್ರೂ ಮಾಡ್ತೀನಿ, ಹೋಗ್ಲಿ, ನನ್ ಮೇಲೆ ಆಣೆ ಮಾಡ್ಲಾ? ಬೇಡ ಬಿಡಕ್ಕ. ಆದ್ರೂ ಒಂದು ವಿಷಯ ಹೇಳ್ತೀನಿ, ಸಿದ್ದು ಬಗ್ಗೆ ತಪ್ಪು ತಿಳ್ಕೊಳಲ್ಲ. ಸಿದ್ದು ವಯಸ್ಸಲ್ಲಿದ್ದಾನೆ. ಈ ವಯಸ್ಸಲ್ಲಿ ಪ್ರೀತಿ ಆಕರ್ಷ ಹುಟ್ಕೊಳ್ಳೋದು ಸಹಜ. ಅದಕ್ಕೆ ಆದಷ್ಟು ಬೇಗ ಸಿದ್ದುಗೊಂದು ಮದುವೆ ಮಾಡು, ಆಗ್ಲಾದ್ರೂ ಜೀವನದಲ್ಲಿ ಸೆಟ್ಲ್ ಆಗ್ತಾನೆ. ನಾನು ಹಾಗೆ ಅನ್ಕೊಳ್ತಿದ್ದೆ ತಮ್ಮಯ್ಯ, ಮಹಾಲಕ್ಷ್ಮಿ ತರ ಒಳ್ಳೆ ಹುಡುಗಿ ಸಿಕ್ಕಿದ್ರೆ ಮದ್ವೆ ಮಾಡೋಣ ಅಂತ. ಯಾರೋ ಅವಳು ಸಿಕ್ತಾಳೆ ಬಿಡಿ, ನಡಿ ಲಕ್ಷ್ಮಿ. ಬಂತೆ ನಿನ್ ಮಗಳೇ ರಾಜಮ್ಮ. ಸಂಪದ ಎಲ್ಲಿಗೂ ಹೋಗಲ್ಲ ಅಜ್ಜಿ. ಸಂಪದನ ಹೊರಗಡೆ ಕಳಿಸಿದ್ರೆ ನಾನು ಕೂಡ ಹೊರಟೋಗ್ತೀನಿ. ಅವಳೇನ್ ತನ್ನ ಸ್ಥಾನಕ್ಕೋಸ್ಕರ ಆಸೆ ಪಟ್ಟು ಅಥವಾ ದುಡ್ಡುಗೋಸ್ಕರ ಆಸೆ ಪಟ್ಟು ನಮ್ಮ ಮನೆಗೆ ಬರಲಿಲ್ಲ. ನಾನೇ ಬಲವಂತವಾಗಿ ಕರ್ಕೊಂಡು ಬಂದಿದ್ದಕ್ಕೆ ಬಂದ್ಲು. ನೀನು ನಾನು ಎಷ್ಟೇ ಬೇಜಾರು ಮಾಡಿಕೊಂಡ್ರು ಲಾಭ ಇಲ್ಲ ಪಾರ್ವತಿ. ಸಂಪದ ಎಂತವಳು, ಏನ್ ಮಾಡಿ ಹೋದ್ಲು ಅಂತ ನಮ್ಮ ಜೊತೆಗಿದ್ದ ಶೌರ್ಯನು ನೋಡಿದಾನೆ. ನಮಗಿಂತ ಹೆಚ್ಚು ನೋವು ಪಟ್ಟಿದ್ದು ಕೂಡ ಶೌರ್ಯನೇ, ನಷ್ಟ ಆಗಿದ್ದು ಕೂಡ ಶೌರ್ಯನಿಗೆ. ಆ ನೋವಲ್ಲಿ ಕೋಪದಿಂದ ಕಲ್ಯಾಣಿಗೆ ತಾಳಿ ಕಟ್ಟಿ ಹೆಂಡತಿ ಮಾಡ್ಕೊಂಡ. ಆಮೇಲೆ ಕಲ್ಯಾಣಿದೇನು ತಪ್ಪಿಲ್ಲ ಅಂತ ತಿಳ್ಕೊಂಡು ಪ್ರೀತಿಯಿಂದ ನೋಡ್ಕೋತಾ ಇದ್ದಾನೆ. ಅಂಥವನು
ಮತ್ತೆ ಸಂಪದನ ಯಾಕೆ ಕರ್ಕೊಂಡು ಬಂದ? ಹೌದು, ಸಂಪದ ಏನ್ ಹೇಳಿರ್ಬೋದು? ಅಥವಾ ಶೌರ್ಯಗೆ ಸಂಪದ ಮೇಲಿರೋ ಪ್ರೀತಿನ ಮರೆಯೋಕಾಗ್ತಿಲ್ವಾ? ಈ ವಿಷಯ ನಮಗೆ ಗೊತ್ತಾಗಬೇಕು ಪಾರ್ವತಿ, ಆಮೇಲೆ ನಾವೇನಾದರೂ ನಿರ್ಧಾರ ತಗೊಳಕ್ಕಾಗ್ಲಿ ಏನಾದರೂ ಮಾಡೋದಕ್ಕಾಗ್ಲಿ ಅವಕಾಶ ಸಿಗುತ್ತೆ. ಆನಂದವಾಗಿದ್ಯಾ ಕಲ್ಯಾಣಿ, ಸಾಫ್ಟ್ ಆಗಿ ಸಾಕ್ತಿರೋ ನಿನ್ ಲೈಫಲ್ಲಿ ಯಾರು ಬರಲ್ಲ. ಮುಖ್ಯವಾಗಿ ನನ್ ಪೀಡೆ ಹೊರಟೋಯ್ತು ಅನ್ಕೊಂಡು ನೀನು ಅನುಪಮಮ್ಮ ತುಂಬಾ ರಿಲ್ಯಾಕ್ಸ್ ಆಗಿದ್ರಿ ಅಲ್ವಾ? ಅಷ್ಟಕ್ಕೂ ನನಗೆ ಈ ಮನೆಗೆ ಮತ್ತೆ ವಾಪಸ್ ಬರ್ಬೇಕು ಅನ್ನೋ ಯೋಚನೆನೇ ಇರಲಿಲ್ಲ. ನಿನ್ನಿಂದಾನೇ ನನ್ನ ಲೈಫ್ ನಾಶ ಆಗೋಯ್ತು ಸಿದ್ದು. ನಾನು ಓಡ್ ಹೋಗೋಗಾಯ್ತು. ನನ್ನ ಮಗನ ನಾನ್ ತಗೊಂಡು ಹೋದ್ರೆ ನಿನಗೇನೆ ನೋವು? ನನ್ನ ಸಿದ್ದುನ ಶೌರ್ಯನ ಕೈಯಲ್ಲಿ ಸಾಯಿಸ್ಬೇಕು ಅಂತ ನೋಡಿದೆ. ನೀನ್ ಒಳ್ಳೆಯವಳು ಅಂತ, ನಾನ್ ಕೆಟ್ಟವಳು ಅಂತ ಶೌರ್ಯ ನಂಬೋ ಹಾಗೆ ಮಾಡಿದೆ. ನನ್ನನ್ನು ಅಸಹ್ಯ ಪಟ್ಕೊಳ್ಳೋ ಹಾಗೆ ಮಾಡಿದೆ. ಕೊನೆಗೆ ಕಾಣಿಸಿದ್ರೆ ನನ್ನ ಸಾಯಿಸೋ ಅಷ್ಟು ಕೋಪ ಶೌರ್ಯನಲ್ಲಿ ಕ್ರಿಯೇಟ್ ಮಾಡಿದೆ. ಶೌರ್ಯನ ಮೇಲಿನ ಭಯದಿಂದ, ದುಡ್ಡಿನ ಮೇಲಿನ ಆಸೆಯಿಂದ ಆ ಸಿದ್ದು ನನ್ನ ಕತ್ತಿ ಹಿಡಿದು ಆಚೆ ಹಾಕ್ತಾ ಇವಾಗ ನಾನು ಅಲ್ಲೂ ಇಲ್ಲೂ ಎಲ್ಲೂ ಇಲ್ಲದೆ ಇರೋ ಹಾಗಾಗ್ಬಿಟ್ಟೆ. ಆ ಕಡೆ ಪ್ರೀತಿಸ್ತವನು ನನ್ನ ಬೇಡ ಅಂದ, ಮದುವೆ ಮಾಡ್ಕೊಂಡೋನ ನಾನು ಬೇಡ ಅಂದ್ಕೊಂಡೆ. ಇದರಲ್ಲಿ ನನ್ನ ಮಿಸ್ಟೇಕೂ ಇದೆ. ಬಟ್ ನೀನೇನಾದರೂ ಶೌರ್ಯನ್ ಲೈಫಲ್ಲಿ ಬರ್ದೇನೆ ಇದ್ದಿದ್ರೆ, ಶೌರ್ಯನ್ ಮನಸ್ಸು ಬದಲಾಯಿಸ್ತೇನೆ ಇದ್ದಿದ್ರೆ, ಇಷ್ಟು ಹೊತ್ತಿಗೆ ನಾನು ಸಿದ್ದು ನನ್ನ ಮಗು ಜೊತೆ ಸೇರಿ ಆನಂದವಾಗಿರ್ತಿದ್ವಿ. ಆದರೆ ಇವಾಗ ನನ್ನ ಜೀವನ ನಾಶ ಆಯಿತು. ನನ್ನ ಹೊಟ್ಟೆ ಉರಿತಾ ಇದೆ. ಆ ಬೆಂಕಿಲಿ ನಿನ್ನನ್ನು ಸುಟ್ಟು ಹಾಕ್ತೀನಿ. ನಿನ್ನನ್ನು ಹೊಡೆಯೋದಷ್ಟೇ ಅಲ್ಲ, ಸಾಯಿಸ್ಬಿಡ್ಬೇಕು. ಶೌರ್ಯ ನಿನ್ ಜೀವನದಲ್ಲಿ ಬೇಡ ಅಂತ ಬಿಟ್ಟು ಹೋದವಳು ಕಡೆ ನೀನು. ಈ ಮನೆ ಸಂಬಂಧನೇ ಬೇಡ ಅಂತ ಓಡ್ ಹೋದವಳು. ನೀನ್ ಬೇಡ ಅಂತ ಹೇಳ ಹೋದ ಶೌರ್ಯನಿಗೆ ದೇವರ ಕಲ್ಯಾಣಿಯನ್ನ ನೋಡಿ ಗಂಟು ಹಾಕಿದ್ದಾನೆ. ಮೊದಮೊದ್ಲು ಕಲ್ಯಾಣಿನ ಏನಪ್ಪ ಅರ್ಥ ಮಾಡ್ಕೊಂಡು ಈಗ ಅಷ್ಟೇ ಅರ್ಥ ಮಾಡ್ಕೊಂಡು ಕಲ್ಯಾಣಿ ಜೊತೆ ಜೀವನ ಮಾಡ್ತಿದ್ದಾನೆ. ಶಿವ ಪಾರ್ವತಿ ಹಾಗೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಅಂಥವ್ರ ಜೀವನದಲ್ಲಿ ನೀನು ಮಧ್ಯ ಪ್ರವೇಶಿಸಿ ಅವ್ರನ್ನ ಬೇರೆ ಮಾಡ್ಬೇಕು ಅಂತ ನೋಡ್ತಾ ಇದೀಯಲ್ಲ, ನೀನೇನು ಮನುಷ್ಯಳೋ ಮೃಗನೋ? ನಿನಗಿಷ್ಟ ಇಲ್ಲ ಅಂತ ಓಡ್ ಹೋಗೋದಕ್ಕೆ, ಇಷ್ಟ ಬಂದಾಗ ವಾಪಸ್ ಬರೋದಕ್ಕೆ ಇದೇನು ಆಟದ ಮೈದಾನ ಅಲ್ಲ, ಜನ್ಮ ಜನ್ಮಾಂತರದ ಸಂಬಂಧ. ಮರ್ಯಾದೆಯಾಗಿ ಶೌರ್ಯ ಕಲ್ಯಾಣಿ ಜೀವನದಿಂದ ಹೊರಗಡೆ ಹೊರಟೋಗು. ಇದ್ದೆ ಹೋದ್ರೆ ನಾನೇ ನಿನ್ನ ಕುತ್ತಿಗೆ ಹಿಡಿದು ಮನೆಯಿಂದ ಆಚೆ ಹಾಕ್ಬೇಕಾಗುತ್ತೆ. ಆಗೋಯ್ತಾ ಹೆದರ್ಸಿದ್ದು?
ನೀವು ಹೋಗು ಅಂದಾಗ ಹೋಗೋದಕ್ಕೆ ನಾನು ಇಲ್ಲಿ ಬಂದಿಲ್ಲ. ಇಲ್ಲೇ ನನ್ನ ಸ್ಥಾನದಲ್ಲಿ ನಾನಿರೋದಕ್ಕೆ ಬಂದಿದ್ದೀನಿ. ಅದ್ಯಾವುದೇ ಅದು ನಿನ್ನ ಸ್ಥಾನ? ಶೌರ್ಯನ್ ಹೆಂಡತಿಯಾಗಿ, ಶೌರ್ಯನ್ ಹೆಂಡತಿಯಾಗಿ, ಶೌರ್ಯನ್ ಹೆಂಡತಿಯಾಗಿ. ಆ ಸ್ಥಾನ ನೀನೆಲ್ಲಿ ಉಳಿಸ್ಕೊಂಡೆ? ಈಗೇನಿದ್ರು ಅದು ಕಲ್ಯಾಣಿದು. ಏನು ಜೋಕ್ ಮಾಡ್ತಿದ್ದೀರಾ? ಮೊದಲನೇ ಹೆಂಡತಿ ಬದುಕಿರೋವಾಗ್ಲೇ ಗಂಡ ಎರಡನೇ ಮದ್ವೆ ಮಾಡ್ಕೊಂಡಿದ್ದಾನೆ ಅಂದ್ರೆ ಆ ಹೆಂಡತಿನ ಸಮಾಜ ಏನ್ ಅನ್ನುತ್ತೋ? ನಾನ್ ನಿಮ್ಗೆ ಹೇಳೋ ಅಗತ್ಯ ಇಲ್ಲ ಅನ್ಕೋತೀನಿ. ಏನು ಹೇಳ್ತೀನಿ ನೀನು? ಒಂದು ಸಲ ಹೊಡೆದೆ, ಹೋಗ್ಲಿ ಬಿಡು ದೊಡ್ಡವಳು ಅಂತ, ಅಮ್ಮ ಅಂತ ಇಷ್ಟು ದಿನ ಕರೆದಿದ್ದೀನಿ ಅಲ್ವಾ ಅಂತ ತಾಳ್ಮೆ ತಗೊಂಡೆ, ಸಹಿಸ್ಕೊಂಡೆ ಅಲ್ವಾ ಅಂತ. ಮತ್ತೆ ಮತ್ತೆ ಕೈ ಮಾಡ್ತಿದ್ರೆ ಸಹಿಸೋದಿಲ್ಲ ಅನುಪಮ ಅವರೇ. ನನಗೆ ಕೋಪ ತರಿಸ್ಬೇಡಿ. ಹೋಗ್ಲಿ ಸ್ವಲ್ಪ ದಿನ ಆದ್ರೂ ಕಲ್ಯಾಣಿನ ಅಳದೇನೆ ಶೌರ್ಯಂಗೆ ದೂರ ಮಾಡದೆ ಇರೋಕ್ ಬಿಡೋಣ ಅಂತ ಒಂದು ತಿಂಗಳ ನಂತರ ಶೌರ್ಯನ್ ಕೈಯಲ್ಲಿ ಮನೆಯಿಂದ ಹೊರಗಡೆ ಹಾಕ್ಸೋ ಹಾಗೆ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಮಾನಸಿಕವಾಗಾಗ್ಲಿ ಶಾರೀರಿಕವಾಗಾಗ್ಲಿ ನನಗೆಂತ ದೊಡ್ಡ ಗಾಯ ಆದ್ರೂ ಕೂಡ ನಾನು ಸಹಿಸ್ಕೊಡ್ತೀನಿ ಕಣೆ. ಆದ್ರೆ ನನ್ನ ಮಗಳ ಕಣ್ಣಲ್ಲಿ ಏನಾದ್ರೂ ಒಂದು ಹನಿ ಕಣ್ಣೀರು ಬಂದ್ರು ಕೂಡ ನಾನು ಸಹಿಸೋಲ್ಲ. ಹೌದಾ? ಏನ್ ಮಾಡ್ತೀರಾ? ಹಾಗಾದ್ರೆ ಇನ್ಮೇಲಿಂದ ಕಲ್ಯಾಣಿಗೆ ಕಣ್ ತುಂಬ ಕಣ್ಣೀರಿರುತ್ತೆ. ಕಲ್ಯಾಣಿ ಜೀವನ ಎಲ್ಲ ಕಷ್ಟನೇ ಇರುತ್ತೆ. ನಿಮ್ಮ ಮಗಳನ್ನ ಅದರಿಂದ ಹೇಗ್ ಕಾಪಾಡ್ಕೋತಿರೋ ಕಾಪಾಡ್ಕೊಳ್ಳಿ ಅನುಪಮ ಅವರೇ. ನಿನ್ನ ನಡವಳಿಕೆ ಏನು? ಎಲ್ಲರನ್ನು ನಂಬಿಸಿ ಎಷ್ಟು ಮೋಸ ಮಾಡ್ತೀಯ ಅನ್ನೋದನ್ನ ಶೌರ್ಯನಿಗೆ ಅರ್ಥ ಆಗೋ ಹಾಗೆ ಮಾಡ್ತೀನಿ ನಾನು. ಶೌರ್ಯ ನಂಬಲ್ಲ. ಶೌರ್ಯ ಕಲ್ಯಾಣಿ ಮಾತನ್ನ ನಂಬದೇ ಇರಬಹುದು, ಆದ್ರೆ ನನ್ನ ಮಾತನ್ನ ಅವನು ನಂಬ್ತಾನೆ. ಆ ನಂಬಿಕೆ ನನಗಿದೆ. ನಿಮ್ಮೊಳ್ಳೆದಕ್ಕೋಸ್ಕರನೇ ಹೇಳ್ತಿದ್ದೀನಮ್ಮ, ಅರ್ಥ ಮಾಡ್ಕೊಳ್ಳಿ. ಛೀ, ನನ್ನನ್ನು ಅಮ್ಮ ಅಂತ ಕರೆಯೋದನ್ನ ನಿಲ್ಸು. ಓಕೆ. ಯಾವೇಶ್, ನಿಮ್ ಮಾತಿಂದ ನನಗ್ ಭಯ ಪಡಿಸಿದ್ದು ಸಾಕು. ಹೋಗಿ ನಿಮ್ ಮಗಳು ಯಾವ್ದೋ ಮೂಲೆಯಲ್ಲಿ ಅಳ್ತಾ ಇರ್ತಾಳೆ, ಹೋಗಿ ಸಮಾಧಾನ ಮಾಡಿ. ಅವಳಿಗ ಪರಿಸ್ಥಿತಿ ಬರೋದಕ್ ನಾನ್ ಬಿಡಲ್ಲ. ನಿನ್ನ ಈಗ್ಲೇ ಹೇಳ್ಕೊಂಡು ಹೋಗಿ ಮನೆಯಿಂದ ಹೊರಗಡೆ ಹಾಕ್ತೀನಿ. ಬಾ ಅಮ್ಮ. ಅಮ್ಮ ಬಿಡಿ ಅಮ್ಮ. ನೀನ್ ಒಂದು ಕ್ಷಣ ಕೂಡ ಈ ಮನೇಲಿ ಇರೋದಕ್ಕೆ ನಾನು ಬಿಡೋದಿಲ್ಲ. ಒಂದು ಕ್ಷಣ ಕೂಡ ಈ ಮನೇಲಿ ಇರ್ಕೊಡ್ದು. ಅಮ್ಮ ನಾನೇನ್ ಮಾಡಿದೆ? ಇನ್ನು ಸಾಕು ನಿನ್ ನಾಟಕ. ನನ್ನ ಮಗಳ ಜೀವನ ನಾಶ ಮಾಡ್ಬೇಕು ಅಂತ ನೋಡ್ತಾ ಇದ್ರೆ ನಾನು ಸುಮ್ನೆ ಕೂತ್ಕೊಂಡಿರ್ತೀನ. ಹೋಗಿ. ಏನ್ ನಡೀತಾ ಇದೆಯಮ್ಮ ಇಲ್ಲಿ? ಎಲ್ಲರೂ ಸೇರಿ ಹೊರಗಡೆ ಹಾಕ್ತಾ ಇದೀರಲ್ಲ, ಯಾಕೆ? ನಮ್ಗೇನ್ ಗೊತ್ತು ಶೌರ್ಯ, ಅನುಪಮ ಅಮ್ಮನೆ ರೂಮ್ ಅಲ್ಲಿರೋ ಸಂಪದನ್ನ ಎಳ್ಕೊಂಡ್ ಬಂದು ಹೊರಗ್ ಹೋಗು ಅಂತ ನೂಕಿದ್ರು. ನಾವು ನಿನ್ ಹಾಗೆ ಇವಾಗ ಬಂದಿದ್ದು. ಅಮ್ಮ, ಅವಳು ಇಲ್ಲೇ ಇರ್ತಾಳೆ ಅಂತ ನಾನು ಹೇಳಿದ್ನಲ್ಲ, ಮತ್ತೆ ಯಾಕೆ ಅವಳನ್ನ ಹೊರಗಡೆ ಕಳಿಸ್ತಾ ಇದೀರಾ? ಇವಳು ಮನಸ್ಸಿನಲ್ಲಿ ಒಳ್ಳೆ ಭಾವನೆ ಇಲ್ಲ ಶೌರ್ಯ. ಇವಳು ಬದಲಾಗಿದ್ದಾಳೆ ಅನ್ಕೊಂಡಿದ್ದು ತಪ್ಪು. ಈ ಮನೆಯಿಂದ ಕಲ್ಯಾಣಿನ ಹೊರಗಡೆ ಕಳ್ಸೋಕ್ ನೋಡ್ತಿದ್ದಾಳೆ ಇವಳು. ನಿನ್ ಹೆಂಡತಿಯಾಗಿ ಈ ಮನೇಲೆ ಇರ್ತಾಳಂತೆ. ಇನ್ನೊಂದು ವಾರದಲ್ಲಿ ನೀನೇ ನಿನ್ನ ಕೈಯಾರೆ ಕಲ್ಯಾಣಿನ ಮನೆಯಿಂದ ಹೊರಗಡೆ ಹಾಕೋ ಹಾಗೆ ಮಾಡ್ತಾಳಂತೆ. ನನ್ನ ಮಗಳ ಜೀವನ ನಾಶ ಮಾಡ್ತೀನಿ ಅಂತ ನನ್ನ ಎದುರಿಗೆ ಚಾಲೆಂಜ್ ಹಾಕ್ತಾಳೆ ಕಣೋ ಇವಳು. ಯಾಕಮ್ಮ ಇಷ್ಟೊಂದು ಸುಳ್ಳು ಹೇಳ್ತಿದ್ದೀರಾ? ನೀವೇ ಅಲ್ವಾ ನನ್ನ ಹತ್ರ ಬಂದು ಮನೆಯಿಂದ ಹೊರಟೋಗು ಅಂದಿದ್ದು. ನಿಮ್ಗಿಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಹೊರಟೋಗ್ತೀನಿ, ಆದ್ರೆ ಶೌರ್ಯಂಗ್ ಹೇಳಿ ಹೋಗ್ತೀನಿ ಅಂತ ನಾನು ಅಂದೆ. ಶೌರ್ಯ ಬಂದ್ರೆ ನೀನು ಹೋಗೋದಕ್ ಬಿಡಲ್ಲ, ಅದಕ್ಕೆ ನಿನ್ನ ಈಗ್ಲೇ ಹೊರಟೋಗು ಅಂತ ಹೊರಗಡೆ ಹಾಕ್ತಿದ್ದಾರೆ ನನ್ನ. ಮತ್ತೆ ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ ನೋಡು. ಸಾಯಿಸಮ್ಮ ಸಾಯಿಸು. ಯಾವಾಗ್ಲೂ ಸಾಯ್ಬೇಕಾದವಳು. ಶೌರ್ಯ ಕೊನೆ ನಿಮಿಷದಲ್ಲಿ ನನ್ನ ನೋಡಿ ಬದುಕಿಸಿದ್ರು. ಈ ಜೀವನ ಶೌರ್ಯ ಹಾಕಿರೋ ಭಿಕ್ಷೆ,
ಅನಾಥ ಶವದ ಹಾಗೆ ಎಲ್ಲೂ ಸಾಯೋಕ್ಕಿಂತ ನನ್ನವರು ಅನ್ಕೊಂಡವ್ರ ಕೈಯಲ್ಲಿ ಸಾವೇ ನನ್ಗೆ ಆನಂದವಾಗಿರುತ್ತೆ. ನನ್ನ ಸಾಯಿಸ್ಬೇಡಮ್ಮ, ಸಾಯಿಸ್ಬಿಡು. ನೀವೇ ಅಲ್ಲಮ್ಮ, ನಿಮ್ ಪ್ಲೇಸ್ ಅಲ್ಲಿ ಯಾರೇ ಇದ್ರು ಮಗಳ ಜೀವನ ಚೆನ್ನಾಗಿರ್ಬೇಕು ಅಂತಾನೆ ಕೇಳ್ಕೊತಾರೆ. ನಾನು ಈ ಮನೇಲೇ ಇದ್ರೆ ಶೌರ್ಯ ಕಲ್ಯಾಳಿನ ಮರ್ತು ಹೋಗಿ ನನ್ನನ್ನೆಲ್ಲ ಚೆನ್ನಾಗಿ ನೋಡ್ಕೋತಾನೋ ಅನ್ನೋ ಭಯ ನಿಮ್ಗಿರ್ಬಹುದು. ಆದ್ರೆ ಶೌರ್ಯನ್ ಮನ್ಸಲ್ಲಾಗ್ಲಿ ನನ್ ಮನ್ಸಲ್ಲಾಗ್ಲಿ ಯಾವುದೇ ಬೇರೆ ಉದ್ದೇಶ ಇಲ್ಲಮ್ಮ. ನನ್ನ ನಂಬಮ್ಮ, ನಾನು ಕೂಡ ನಿನ್ ಮಗಳಂತವಳೆ ಅಲ್ವೇನಮ್ಮ? ಒಂದ್ ವೇಳೆ ಕಲ್ಯಾಣಿ ನನ್ನ ಸ್ಥಾನದಲ್ಲಿ ಇದ್ದಿದ್ರೆ ಹೀಗೆ ಸುಳ್ಳು ಹೇಳಿ ಆರೋಪ ಹೊರಿಸಿ ಹೊರಗಡೆ ಹಾಕ್ತಿದ್ರ ಅಮ್ಮ? ಮುಚ್ಚೆ ಬಾಯಿ ಸಾಕು, ಏನ್ ಮಾತಾಡ್ತಿದೀಯ? ನನ್ನ ಕಲ್ಯಾಣಿಯಲ್ಲಿ ನೀನೆಲ್ಲಿ? ಛಿ, ಹಸುಗೂ ಗುಳ್ಳೆನರಿಗೂ ಇರೋ ವ್ಯತ್ಯಾಸ ನಿಮ್ಮಿಬ್ರ ಮಧ್ಯೆ ಇರೋದು. ಸರ್ಯಾಗಿ ಹೇಳ್ದೆ ಅನುಪಮ, ನನ್ನ ಮೊಮ್ಮಗಳು ನಿನ್ ಹಾಗೆ ತಪ್ಪು ಮಾಡಲ್ಲ, ತಪ್ಪು ದಾರಿಲಿ ನಡೆಯಲ್ಲ. ನಿನಗೆ ಮೈಯಲ್ಲಿ ಕೊಬ್ಬು ಜಾಸ್ತಿ ಆಗಿ ತಾಳಿನ ಕಿತ್ತಾಕಿ ಹೆತ್ತ ಮಗುನ ಬಿಟ್ಟು ಹೊರಟೋದ್ರೆ ಹೆತ್ತ ತಾಯಿ ಹಾಗೆ ನಿನ್ನ ಮಗುನ ಬೆಳೆಸಿದಾಳೆ. ಮಗು ಒಂದು ಕ್ಷಣ ಕಾಣಿಸ್ತಿಲ್ಲ ಅಂದ್ರೂ ಅತ್ರು ಪ್ರಾಣ ಹೋದ ಹಾಗೆ ಒದ್ದಾಡ್ತಿದ್ಲು ಕಲ್ಯಾಣಿ. ಅದೇ ನೀನಾದ್ರೆ ಮಾಡ್ತೀಯ ಹೇಳು, ನಿನ್ನ ಮನಸಾಕ್ಷಿನ ಕೇಳು. ಅಷ್ಟಕ್ಕೂ ಇವಳಿಗೆ ಮನ್ಸೇ ಇಲ್ಲ, ಇನ್ನು ಮನ್ಸಾಕ್ಷಿ ಬೇರೆನಾ? ಇಂತ ಹೆಣ್ಣನ್ನ ನಾನು ಎಲ್ಲೂ ನೋಡಿಲ್ಲಪ್ಪ. ನಿಮ್ಮೆಲ್ಲರಿಗೂ ನಾನು ಭಾರ ಆಗಿದ್ದೀನಿ ಅನ್ಸಿದ್ರೆ ದಯವಿಟ್ಟು ನನ್ಗೊಂದು ಹೆಲ್ಪ್ ಮಾಡ್ತೀರಾ? ನೀನ್ ಇಲ್ಲಿಂದ ಆಚೆ ಹೋಗ್ತೀಯಾ ಅಂದ್ರೆ ಇಲ್ಲಿಂದ ತಿರುಪತಿಗೆ ಪಾದಯಾತ್ರೆ ಕೂಡ ಮಾಡ್ಬಿಡ್ತೀನಿ. ಅದೆಲ್ಲ ಏನ್ ಬೇಡ ಅತ್ತೆ, ನನ್ ಮಗುನ ನನಗೆ ಕೊಟ್ಬಿಡಿ, ನಾನು ತಗೊಂಡು ಇಲ್ಲಿಂದ ಹೊರಟು ಹೋಗ್ತೀನಿ. ಯಾಕೆ ಅವನನ್ನ ಕರ್ಕೊಂಡು ಹೋಗಿ ಏನ್ ಮಾಡೋಣ ಅಂತ? ಅವನನ್ನ ಕರ್ಕೊಂಡು ಹೋಗಿ ಸಾಯೋದಿಲ್ಲ ಬಿಡಿ ಅಜ್ಜಿ, ಅವನನ್ನ ನೋಡ್ತಾ ಅವನಿಗೋಸ್ಕರ ಬದುಕ್ತೀನಿ. ಈ ಮಾತಿನ ಮೇಲೆ ನಿಂತಿರು, ಮಗುನ್ ಕೊಡ್ತೀನಿ, ತಗೊಂಡ್ ಹೊರಟೋಗು, ಮತ್ತೆ ಯಾರ ಕಣ್ಣಿಗೂ ಕಾಣಿಸ್ಬೇಡ. ಅತ್ತೆ ಏನ್ ಹೇಳ್ತಿದ್ದೀರಾ, ಮಗುನ ಅವಳಿಗೆ ಕೊಡ್ತೀನಿ ಅಂತಿದ್ದೀರಾ? ಅವಳು ಮಗುನ ಅವಳಿಗೆ ಕೊಡ್ತಾ ಇದ್ದೀನಿ, ನಿನ್ನ ಮಗು ಏನಲ್ವಲ್ಲ. ಅಲ್ದೆ ಆ ಮಗು ಮೇಲೆ ನನಗ್ ಮೊದ್ಲಿಂದನೂ ಅನುಮಾನನೇ, ನನ್ನ ಮಗನ ಹುಟ್ಟಿರೋ ಮಗುನ ಅಂತ. ಅತ್ತೆ ಇಷ್ಟ ಬಂದ ಹಾಗೆ ಮಾತಾಡ್ಬೇಡಮ್ಮ. ನೀನು ಒಂದು ಹೆಣ್ಣಾಗಿ ಒಂದ್ ಹೆಣ್ಣಿಗೆ ಮಾತಾಡುವಂತ ಮಾತಾ ಇದು? ಅವಳು ಮಾಡಿರೋ ಕೆಲ್ಸಗಳೇ ಹಾಗಿದೆ ಕಣೋ, ಇನ್ನೇನ್ ಅಂದೇ ಮುತ್ತಿರ್ತಾರ? ಸಾಕು ನಿಲ್ಸಿ ಅತ್ತೆ, ಸಾಕು ನಿಲ್ಸಿ. ಇನ್ ಒಂದ್ ಕ್ಷಣ ಕೂಡ ನಾನಿಲ್ಲಿರೋದಿಲ್ಲ. ನನ್ ಮಗು ಹುಟ್ಟಿನ ಮೇಲೆ ನನ್ ಮೇಲಿಂತ ಆರೋಪ ಮಾಡಿದ್ಮೇಲೆ ಒಂದ್ ಕ್ಷಣ ಕೂಡ ನಾನಿಲ್ಲಿರೋದಿಲ್ಲ. ನನಗೆ ಕ್ಷಮಿಸಿ, ನನ್ ಮಗುನ್ ಕರ್ಕೊಂಡು ನಾನು ಹೊರಟು ಹೋಗ್ತೀನಿ. ನಿಂತ್ಕೋ ಸಂಪದ, ನೀನ್ ಎಲ್ಲಿಗೂ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನೀವೆಲ್ಲರೂ ಸಂಪದ ತಪ್ಪು ಮಾಡಿದ್ಲು ಅಂತ ಹೇಳ್ತಾ ಇದ್ದೀರಾ. ಆ ವಿಷಯಕ್ಕೆ ಬಂದ್ರೆ ಅವಳಿಗಿಂತ ದೊಡ್ಡ ತಪ್ಪು ನಾನ್ ಮಾಡ್ದ ಹಾಗೆ ಅಂದ್ರೆ ನಾನು ಕೂಡ ಸಂಪದ ಜೊತೆ ಈ ಮನೆಯಿಂದ ಹೊರಟೋಗ್ಬೇಕಾ? ಏನೋ ಹೇಳ್ತಿದ್ಯಾ ಶೌರ್ಯ? ಹೌದಮ್ಮ, ತಾಳಿ ಕಟ್ಟಿರೋ ಹೆಂಡತಿಗೆ ಬೇಕಾಗಿರೋ ಅಷ್ಟು ಪ್ರೀತಿನ ಕೊಡದೆ ಹೋದ್ರೆ ಆ ತಪ್ಪು ನಂದೇ ಅಲ್ವಾ?
ಅದಕ್ಕೆ ಸಂಪದಾದೆ ತಪ್ಪು ಅನ್ನೋ ಹಾಗಿದ್ರೆ ನಂದು ಕೂಡ ತಪ್ಪೆ. ಸಂಪದ ಈ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂತ ನೀವೆಲ್ಲರೂ ಅನ್ಕೋತಾ ಇದ್ರೆ ನಾನು ಕೂಡ ಮಗುನ್ ತಗೊಂಡು ಅವಳ ಜೊತೆ ಹೊರಟೋಗ್ತೀನಿ.